ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಈವ್ನಿಂಗಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಅಜ್ಜನ ಮನೆಗೆ ಹೋಗ್ತಾ ಇದ್ದೀವಿ, ಹಾಗೆಯೇ ಇವತ್ತು ನನ್ನ ದೊಡ್ಡಮ್ಮ ಕೂಡ ಬಂದಿದ್ದರು ನಮ್ಮ ಮನೆಗೆ. ಇವಾಗ ಊಟ ಎಲ್ಲ ಮಾಡಿಕೊಂಡು ಅವರು ಕೂಡ ಮನೆಗೆ ಹೊರಡ್ತಾ ಇದ್ದಾರೆ, ನಾವು ಕೂಡ ಇವಾಗ ಅಜ್ಜನ ಮನೆಗೆ ಹೊರಡ್ತಾ ಇದ್ದೀವಿ. ಇವಾಗ ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಇಲ್ಲಿ, ಇನ್ನು ಬಂದಿಲ್ಲ ಬಸ್ಸು, ನೋಡೋಣ ಎಷ್ಟೊತ್ತು ಬರುತ್ತೆ ಅಂತ. ಅಲ್ಲಿ ಹೋದ್ಮೇಲೆ ಕೂಡ ನಾನು ಆದಷ್ಟು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಜ್ಜನ ಮನೆ ರೀಚ್ ಆದಮೇಲೆ ನಾನು ಅವ್ರ ಮನೆಯಲ್ಲಿ ಏನೂ ವೀಡಿಯೋ ಮಾಡಲಿಲ್ಲ, ಬಟ್ ಅವ್ರ ಗಾರ್ಡನನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಅತ್ತೆ ತುಂಬ ಚೆನ್ನಾಗಿ ಹೂವಿನ ಗಿಡ ಎಲ್ಲ ಬೆಳೆಸಿದ್ದಾರೆ, ಸಿಕ್ಕಾಪಟ್ಟೆ ವೆರೈಟೀಸ್ ಗಿಡ ಇದೆ. ಇದು ಬಂದುಬಿಟ್ಟು ನಾವು ಕೋಟೆ ಹೂವು ಅಂತೀವಿ, ಅಲಮಂಡ ಅಂತ ಕೂಡ ಕರೀತಾರೆ. ಇದು ಮುತ್ರಿ ಕಲರ್ಸ್ ಇತ್ತು ಈ ಥರದ್ದು, ಇನ್ನೊಂದು ವೆರೈಟಿ ಇದು, ಇನ್ನೊಂದು ಎರಡು ಕಲರ್ ಇತ್ತು ಅವ್ರ ಹತ್ರ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ನೀವು ಫಸ್ಟ್ ಇದು ಮನೆಯ ಹಿಂಭಾಗ, ಇದು ಈ ಕಡೆಯಿಂದನೇ ಹೋಗಬೇಕಾಗತ್ತೆ, ಅಲ್ಲಿ ಫುಲ್ ಈ ರೀತಿ ಹೂವೆಲ್ಲ ಇದೆ, ಅದಕ್ಕೋಸ್ಕರ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಇದು ಗೋಲ್ಡನ್ ಕಲರ್, ಬಂಗಾರದ ಬಣ್ಣದ್ದು ಅಂತ ಹೇಳ್ತಾರೆ. ಇದು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಮೂರ್ನಾಲ್ಕು ವೆರೈಟಿ ಇದೆ ಅವ್ರ ಹತ್ರ. ನಾನು ಇಲ್ಲಿ ಆವತ್ತು ಏನೆಲ್ಲ ಹೂವಾಗಿತ್ತು ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಮತ್ತು ತುಂಬ ಹೂಗಳನ್ನು ಮುಂಚೆನೇ ದೇವ್ರ ಪೂಜೆಗೋಸ್ಕರ ಕೊಯ್ದು ಬಿಟ್ಟಿದ್ರು, ಅದಕ್ಕೋಸ್ಕರ. ಇದಂತೂ ನೋಡಿ ಎಷ್ಟೊಂದು ಹೂವಾಗಿದೆ, ಮತ್ತು ಶೇಪ್ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿ ಹರಡ್ಕೊಂಡು ಬೆಳೆದಿದೆ, ಬೆಳೆದಕ್ಕೆ ಫುಲ್ಲು ಹೂವಾಗಿದೆ. ನನಗೆ ಇದನ್ನು ನೋಡಂತೂ ತುಂಬ ಖುಷಿಯಾಯಿತು, ಅದಕ್ಕೋಸ್ಕರ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಎಷ್ಟೊಂದು ಹೂವಾಗಿದೆ ನೋಡಿ, ಅದು ಮತ್ತು ಮೇಲುಗಡೆ ಚೆನ್ನಾಗಿ ಹರಡ್ಕೊಂಡಿರೋದ್ರಿಂದ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಇದ್ರ ಗಿಡ ಮತ್ತು ಮುಂಚೆ ತೋರಿಸಿದ್ನಲ್ವ ಪರ್ಪಲ್ ಕಲರ್ದು, ಅದೆರಡು ನಮ್ಮ ಮನೇಲಿ ಕೂಡ ಇದೆ. ಆ ಗೋಲ್ಡನ್ ಕಲರ್ದು ನಮ್ಮ ಮನೇಲಿ ಇಲ್ಲ, ಅದನ್ನು ಕೂಡ ಒಂದು ಮಾಡ್ಕೊಳ್ಬೇಕು. ಇದರಲ್ಲೇ ಚಿಕ್ಕ ವೆರೈಟಿ ಕೂಡ ಸಿಗತ್ತೆ, ಅದು ನಮ್ಮ ಮನೇಲಿ ಬೆಳೆಸಿದ್ದೀವಿ ಬಟ್ ಇನ್ನೂ ಹೂ ಬಿಟ್ಟಿಲ್ಲ. ಇಲ್ಲಿ ಕಲರ್ ಕಲರ್ ವಿಂಕ ಅಥವಾ ನಿತ್ಯ ಪುಷ್ಪ ಅಂತ ಏನು ಹೇಳ್ತಾರೆ ಅದು ಕೂಡ ಇದೆ, ವೈಟ್ ಇದೆ, ಆಮೇಲೆ ಪಿಂಕ್ ಇದೆ, ಆಮೇಲೆ ಮಾಮೂಲಿಯಾಗಿ ನಾರ್ಮಲ್ಲಾಗಿ ಎಲ್ಲರ ಮನೇಲೂ ಇರುತ್ತಲ್ವ ಅದು ಕೂಡ ಇತ್ತು. ಹಾಗೆಯೇ ಇನ್ನೊಂದು ವೆರೈಟಿ ಹೂ ಕೂಡ ಇತ್ತು, ಇದರ ಹೆಸರು ಗೊತ್ತಿಲ್ಲ ನನಗೆ, ತುಂಬ ಚೆನ್ನಾಗಿತ್ತು ಇದು ಕೂಡ ನೋಡೋದಕ್ಕೆ. ಮೂರ್ನಾಲ್ಕು ಕಲರ್ ಇತ್ತು, ಒಂಥರ ಕ್ರೀಮ್ ಕಲರು, ಯೆಲ್ಲೋ ಕಲರು, ಬ್ರೌನ್ ಕಲರು, ಅದಾದಮೇಲೆ ಇನ್ನೊಂದು ಕಲರ್ ಇತ್ತು. ಇದು ಜರ್ಬರ, ಇದು ನಮ್ಮ ಮನೆಯಿಂದೇ ತೊಗೊಂಡು ಹೋಗಿರೋದು, ಅಲ್ಲಿ ಹೂವಾಗಿದೆ. ನಮ್ಮ ಮನೇಲಿ ಕೂಡ ತುಂಬ ಗಿಡ ಇದೆ ಅದು. ಇದು ದಾಸವಾಳಗಳು, ದಾಸವಾಳಗಳು ಕೂಡ ತುಂಬ ವೆರೈಟೀಸ್ ಇದೆ. ತುಂಬ ಹೂಗಳನ್ನು ಮುಂಚೆನೇ ಕೊಯ್ದು ಬಿಟ್ಟಿದ್ರು, ನಾನು ವೀಡಿಯೋ ಮಾಡೋಕ್ಕಿಂತ ಮುಂಚೆನೇ ಯಾವ್ಯಾವ್ದೆಲ್ಲ ಇತ್ತು ಒಂದೊಂದು ಹೂವು ಅದನ್ನೇ ಮಾಡ್ಕೊಂಡಿದ್ದೀನಿ. ತುಂಬ ಇದೆಲ್ಲ ಡಬಲ್ ಪೆಟಲ್ಸ್ದು, ತುಂಬ ಪೆಟಲ್ಸ್ ಇರುತ್ತೆ, ಸಿಂಗಲ್ ಪೆಟಲ್ಸ್ದಲ್ಲ. ಇದು ರೆಡ್ ಕಲರ್ದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವೆಲ್ಲ ಕೂಡ ನಾನು ಕೂಡ ಕಟಿಂಗ್ ತೊಗೊಂಡು ಬಂದಿದ್ದೀನಿ, ನೋಡೋಣ ಯಾವುದೆಲ್ಲ ಬದುಕತ್ತೆ ಅಂತ. ಇದಾದಮೇಲೆ ಇದು ಇದೇ ಹೆಸರಲ್ಲಿರುವಂಥದ್ದು, ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಕಲರು. ಈ ಕ್ಯಾಮ್ರಾಕ್ಕಿಂತ ಒರಿಜಿನಲ್ಲಿ ಅದರ ಕಲರೆಲ್ಲ ಸ್ವಲ್ಪ ಡಿಫ್ರೆಂಟಾಗೇ ಇದೆ, ಕ್ಯಾಮ್ರಾದಲ್ಲಿ ಈ ರೀತಿ ಕಾಣಿಸ್ತಾ ಇದೆ. ಇದನ್ನು ನೋಡ್ತಾ ಇರ್ಬೋದು ಎಷ್ಟೊಂದು ಹೂವಾಗಿದೆ ಅಂತ. ನಮ್ಮನೇಲಿ ಕೂಡ ಇದೆ ಇದು, ಬಟ್ ನಮ್ಮನೇಲಿ ಅರಳೋದೇ ಇಲ್ಲ. ಇಲ್ಲಿಂದನೇ ಇನ್ನೊಂದು ಕಟಿಂಗ್ಸ್ ತೊಗೊಂಡೋಗಿದ್ದೆ, ಕಟಿಂಗ್ಸ್ ತೊಗೊಂಡೋದ ಮಾರನೇ ದಿನ ನಮ್ಮನೇಲಿ ಕೂಡ ನಮ್ಮನೇಲಿರುವಂಥ ಗಿಡದಲ್ಲಿ ಅರಳಿತ್ತು. ಹಾಗಾಗಿ ನಮ್ಮನೇಲೂ ಇದೇ ಇದೆ ಅಂತ ಗೊತ್ತಾಯಿತು ನನಗೆ. ಇದು ಇನ್ನೊಂದು ವೆರೈಟಿಯ ನಿತ್ಯ ಪುಷ್ಪ, ತುಂಬ ಕಲರ್ಸ್ ಇರುತ್ತೆ ಇದರಲ್ಲಿ. ನಮ್ಮ ಕಡೆ ತುಂಬ ಜನರ ಮನೇಲಿ ನೋಡಿದ್ದೀನಿ ನಾನು, ನಮ್ಮನೇಲಿ ಕೂಡ ಒಂದು ಎರಡು ಮೂರು ಕಲರ್ ಇದೆ. ಆಮೇಲೆ ನಮ್ಮನೆ ವೀಡಿಯೋ ಹಾಕಿದಾಗ ತೋರಿಸ್ತೀನಿ ನಿಮಗೆ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ, ಅದಕ್ಕೋಸ್ಕರ ಅದರದ್ದು ಒಂದು ಸಣ್ಣ ಕ್ಲಿಪ್ಪನ್ನು ಶೂಟ್ ಮಾಡಿಕೊಂಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಜಸ್ಟ್ ಅದೊಂದೇ ಗಿಡದ್ದು, ಹೇಗೆ ಸುತ್ತಲೂ ಕೂಡ ಹೂವಿಂದ ತುಂಬಿಕೊಂಡಿದೆ, ಎಷ್ಟು ಚೆನ್ನಾಗಿ ಹರಡ್ಕೊಂಡಿದೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಒಂದು ಈ ರೀತಿ ವೀಡಿಯೋ ಮಾಡಿದ್ದೆ. ಅದಾದಮೇಲೆ ಅಲ್ಲಿಂದ ನಾವು ಇನ್ನೊಂದು ದೊಡ್ಡಮ್ಮನ ಮನೆಗೆ ಹೊರಟ್ವಿ. ಹೊರಡೋಕ್ಕಿಂತ ಮುಂಚೆ ಅಲ್ಲಿ ಬಿಗಾರ್ ದೇವಸ್ಥಾನ ಇತ್ತು, ಲಕ್ಷ್ಮೀ ನರಸಿಂಹ ದೇವಸ್ಥಾನ. ರೀಸೆಂಟಾಗಿ ಆಗಿರುವಂಥದ್ದು ಇದು, ಮುಂಚೆ ಬೇರೆ ಥರ ಇತ್ತು, ಸ್ವಲ್ಪ ಹಳೇದಾಗಿತ್ತು. ಇವಾಗ ಅದನ್ನು ರಿನೊವೇಷನ್ ಮಾಡಿದ್ದಾರೆ, ಅದು ನೋಡ್ತಾ ಇರ್ಬೋದು. ಇನ್ನೂ ಸ್ವಲ್ಪ ಕೆಲಸಗಳು ಬಾಕಿ ಇದೆ, ಬಟ್ ಪ್ರತಿಷ್ಠಾಪನಾ ಮಹೋತ್ಸವ ಎಲ್ಲ ಆಗಿದೆ, ಅದಕ್ಕೋಸ್ಕರ ನಿಮಗೂ ಕೂಡ ಒಂದು ಚಿಕ್ಕ ಕ್ಲಿಪ್ಪನ್ನು ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಪ್ರಕೃತಿಯ ಮಡಿಲಲ್ಲಿ ಇರುವಂತಹ ಒಂದು ದೇವಸ್ಥಾನ, ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಇದು ಬೀಗಾರಲ್ಲಿದೆ. ಇವಾಗ ಬನ್ನಿ ಒಳಗಡೆ ಹೋಗೋಣ, ಇನ್ನೂ ಕೂಡ ಸ್ವಲ್ಪ ಕೆಲಸ ಬಾಕಿ ಇದೆ ಅನಿಸತ್ತೆ. ಹಾಗಾಗಿ ಕೆಲವೊಂದಷ್ಟು ಐಟಮ್ಸನ್ನೆಲ್ಲ ತಂದು ಅಲ್ಲೇ ಇಟ್ಟಿದ್ದಾರೆ ಮಾಡೋದಕ್ಕೆ. ನಾವು ಹೋದಾಗ ಯಾರೂ ಇರಲಿಲ್ಲ, ಜಸ್ಟ್ ನಾವು ಹೋಗಿ ನಮಸ್ಕಾರ ಮಾಡಿ ಬಂದ್ವಿ ಅಷ್ಟೇ. ಆಗಲೇ ಒಂದು ಸಣ್ಣ ಕ್ಲಿಪ್ಪನ್ನು ನಿಮಗೋಸ್ಕರ ಶೂಟ್ ಮಾಡಿಕೊಂಡು ಬಂದೆ, ಅದನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೇಗಿದೆ ದೇವಸ್ಥಾನ ಎಲ್ಲವನ್ನು ಕೂಡ ನೋಡಿ, ತುಂಬ ಐಟಮ್ಸ್ ಎಲ್ಲ ಇಲ್ಲೇ ಇದೆ, ಅದನ್ನೆಲ್ಲ ಮಾಡೋದಕ್ಕಿದೆ ಇನ್ನೂ ಕೂಡ.
ಇವತ್ತಿನ ಅಲ್ಲಿಂದ ನಾವು ಇನ್ನೊಂದು ದೊಡ್ಡಮ್ಮನ ಮನೆಗೆ ಹೋಗಿ ಮನೆಗೆ ವಾಪಸ್ ಬಂದ್ವಿ. ಅಲ್ಲಿ ನಾನು ವೀಡಿಯೋ ಮಾಡಿರಲಿಲ್ಲ, ಹಾಗಾಗಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಿಂದ ನಿಮಗೆ ಯಾವುದೇ ರೀತಿಯ ಚಾರ್ಜಸ್ ಸಪ್ಲೈ ಆಗೋದಿಲ್ಲ, ಎಲ್ಲವೂ ಕೂಡ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ಓಕೆ ಸ್ನೇಹಿತರೆ, ಮತ್ತೆ ನನ್ನ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್.